ಮಕ್ಕಳಿಗೆ ಪೊಲಿಟಿಕ್ಸ್ ಅಲ್ಲಿ ಜಾಗ ಕೊಡಬೇಕು ಯಾಕಂದ್ರೆ ಈಗ ನಾವು ರಿಸರ್ವೇಷನ್ ಬಗ್ಗೆ ಏನು ಮಾತಾಡ್ತೀವೋ ಅದರಲ್ಲಿ 50% ರಿಸರ್ವೇಷನ್ ಹೆಣ್ಮಕ್ಕಳಿಗೆ ಇದೆ ಮತ್ತೆ ಇನ್ 50% ರಿಸರ್ವೇಷನ್ ಗಂಡಮಕ್ಕಳಿಗೆ ಇದೆ ಅಂದ್ರೆ ಪೊಲಿಟಿಕ್ಸ್ ಅಲ್ಲಿ ಹೆಣ್ಮಕ್ಕಳು ಬಂದ್ರು ಸಹ ಹೆಣ್ಮಕ್ಕಳನ್ನು ತುಂಬಾ ತುಳಿತಾ ಇದ್ದಾರೆ ಅಂದ್ರೆ ಅವರ ಮೇಲೆ ಬರೋದಿಕ್ಕೆ ಆಗ್ತಾ ಇಲ್ಲ ಅಕಸ್ಮಾತ್ ನಾವೇನಾದರೂ ಪೊಲಿಟಿಕ್ಸ್ ಗೆ ಬಂದ್ರೆ ಹೆಣ್ಮಕ್ಕಳು ಸಹ ಮೇಲ್ ತರಬಹುದು ಅನ್ನೋದೊಂದು ನಂಬಿಕೆ ನಮ್ಮಲ್ಲಿದೆ ಏನು ಈಗ ಎಲ್ಲಾ ಕಡೆ ಅವಕಾಶ ಸಿಗ್ ಅರ್ಧ ಅಂದ್ರೆ 0.5% ಅಷ್ಟೇ ಸಿಕ್ಕಿರೋದು ಹೆಣ್ಮಕ್ಕಳಿಗೆ ಅವಕಾಶಗಳು ಈಗ ಹಾಗೆ ಈಗ ಏನು ಪ್ರಧಾನಮಂತ್ರಿ ಅದು ಇದು ಅಂತ ಹೆಣ್ಮಕ್ಕಳು ಅದರಿಂದ ತುಂಬಾ ಮುಂದುವರಿಬೇಕು ಅನ್ನೋದೇನು ಈಗ ಏನು ನಾವು ಇಲ್ಲಿ ಎಲ್ಲ ಹೇಳ್ತಾ ಇರೋದು ಮೆನ್ಸಿಗೂ ಎಷ್ಟು ಅವಕಾಶ ಇದೆಯೋ ಅದೇ ತರ ವುಮೆನ್ಸಿಗೂ ಅವಕಾಶ ಕೊಟ್ಟರು ಅಂತ ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ವುಮೆನ್ಸ್ ಬೆಳಿತಾರೆ ಪಾಲಿಟಿಕ್ಸ್ ಅಲ್ಲೂ ಕೂಡ ಒಂದು ಮೇಲ್ ಬರ್ತಾರೆ ಅಂತ ನನ್ನ ಅನಿಸಿಕೆ ಅದರಲ್ಲಿ ಹೆಣ್ಣು ಮಕ್ಕಳ ಸ್ಥಾನಮಾನ ಏನಿರುತ್ತೆ ಅನ್ನುವಂತ ಪ್ರಶ್ನೆಗೆ ಇವತ್ತು ಸ್ಥಾನಮಾನಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಆದರೆ ಫೆಸಿಲಿಟೀಸ್ ಅಂದರೆ ಅವರು ರಾಜಕೀಯದಲ್ಲಿ ಅವ್ರ ಪಾತ್ರ ಏನು ಅನ್ನೋದನ್ನು ಶೂನ್ಯ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಈಗ ಪ್ರತಿಯೊಂದು ಮನೇನು ಬೆಳಗಬೇಕಾದ್ರೂ ಹೆಣ್ಮಕ್ಳು ಬೇಕು ಹಾಗೇನೆ ದೇಶ ಬೆಳಗಬೇಕಾದ್ರೆ ಹೆಣ್ಮಕ್ಳು ಇದ್ದರೆ ಉತ್ತಮ ಆದಷ್ಟು ರಿಸರ್ವೇಷನ್ ಥರ ಹೆಣ್ಮಕ್ಳಿಗೆ ಸೀಟ್ ಕೊಡಬೇಡಿ ಆದಷ್ಟು ಜಾಸ್ತಿನೇ ಕೊಡಿ ದೇಶ ಉದ್ಧಾರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅಂದರೆ ನಾಲ್ಕು ಗೋಡೆ ಮಧ್ಯದಲ್ಲಿರೋ ಅಂಥದ್ದಲ್ಲ ಹೆಣ್ಣು ಮನೆಗೆ ಸೊಸೆ ಆಗಿರ್ತಾಳೆ ಲಕ್ಷ್ಮಿ ಆಗಿರ್ತಾಳೆ ಅದೇ ಥರ ತನ್ನ ಗಂಡನಿಗೆ ಒಡತಿಯಾಗಿರ್ತಾಳೆ ಹೆಂಡತಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾಳೆ ಒಬ್ಬ ಹೆಣ್ಮಗಳು ಎಜುಕೇಷನನ್ನು ಪಡೆಯೋದ್ರಿಂದ ಅಥವಾ ರಾಜಕೀಯ ಕ್ಷೇತ್ರಕ್ಕೆ ಬರೋದ್ರಿಂದ ಅತಿ ಹೆಚ್ಚು ಹೆಣ್ಮಕ್ಳು ಅಭಿವೃದ್ಧಿಯನ್ನು ಹೊಂದ್ಬೋದು ಹಲವಾರು ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಸಾಮಾಜಿಕ ಸೇವೆಯನ್ನು ಮಾಡೋದ್ರಲ್ಲಿ ಹೆಣ್ಣು ಉನ್ನತ ಸ್ಥಾನದಲ್ಲಿ ಹೋಗ್ಬೋದು ಹೆಣ್ಣು ಈಗ ಹೆಣ್ಣು ಅಂದರೆ ಮನೇಲಿ ಮುಸುರೆ ತೊಳ್ಕೊಂಡಿರೋದು ಅಷ್ಟೇ ಆಗಿದೆ ಆದರೆ ಸಮಾಜದಲ್ಲಿ ಹೆಣ್ಮಗಳು ಅನ್ನೋಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾಳೆ ಅನ್ನೋದನ್ನು ನಾವು ರಾಜಕೀಯ ಕ್ಷೇತ್ರದಿಂದ ತಿಳ್ಕೊಬೋದು ಥ್ಯಾಂಕ್ ಯು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ಇಂಡಿಯಾ 20th ರ್ಯಾಂಕ್ನ ಸ್ಕೋರ್ ಮಾಡಿದೆ ಯಾಕಂತಂದರೆ ವಿಮೆನ್ ರೋಲ್ ಪೊಲಿಟಿಕ್ಸ್ನಲ್ಲಿ ಆಮೇಲೆ ಇದುವರೆಗೂ ಓಕೆ ಸಾಂವಿಧಾನಿಕವಾಗಿಯೂ ನಮಗೆ ಸ್ವಲ್ಪ ರಿಸರ್ವೇಷನ್ ಇದೆ ಅಂತ ಅಂದ್ರೂ ತೀರಾ ಆ ಮಟ್ಟಕ್ಕಿಲ್ಲ ಈಗ ಪಿ ಎಮ್ನಲ್ಲಿ ಆಗಿರೋರು ಒಬ್ಬರೇ ಇಂದಿರಾ ಗಾಂಧಿ ಇದುವರೆಗೂ ನೆಕ್ಸ್ಟ್ ಪಿ ಎಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಬಟ್ ಹೌದು ಪೊಲಿಟಿಕ್ಸ್ನಲ್ಲಿ ಇಳಿದಿದ್ದಾರೆ ಸುಮಾರು ಹೆಣ್ಮಕ್ಳು ತುಂಬ ಚೆನ್ನಾಗಿನೇ ಕೆಲಸ ಮಾಡ್ತಾ ಇರ್ಬೋದು ಬಟ್ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಈ ರೂರಲ್ ಏರಿಯಾಸಲ್ಲಿ ರಿಮೋಟ್ ಏರಿಯಾಸಲ್ಲಿ ಕೇವಲ ಹೆಸರಿಗೆ ಮಾತ್ರ ಹೆಣ್ಮಕ್ಳು ಪೊಲಿಟಿಕ್ಸ್ನಲ್ಲಿ ಅಥವಾ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರ ಹಿಂದೆ ಕೆಲಸ ಮಾಡೋದು ಅವರ ಗಂಡಂದ್ರಾಗಿರ್ಬೋದು ಅವರ ಮಕ್ಕಳಾಗಿರ್ಬೋದು ಅದೇ ಆಗಿದೆ ಬಟ್ ಅವರಿಗೆ ಒಂದು ಇಮೋಷ್ನಲ್ ಸ್ಟ್ರೆಂತ್ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಸ್ಟ್ರೆಂತ್ ಆಗಿರ್ಬೋದು ಇನ್ನೂ ಹೆಣ್ಮಕ್ಳಿಗೆ ಸಿಗ್ತಾ ಇಲ್ಲ ರಿಸರ್ವೇಷನ್ ಈಗ ಹೌದು ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಸಿಕ್ಕಿದೆ ಇಲ್ಲ ಅಂತ ಅಲ್ಲ ಬಟ್ ಸ್ಟಿಲ್ ಇನ್ನೂ ಅವರಿಗೆ ಸಿಗಬೇಕು ಅನ್ನೋದು ನನ್ನ ಒಪಿನಿಯನ್ ಮತ್ತು ಇದುವರೆಗೂ ಈಗೇನು ರಿಸರ್ವೇಷನ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಲೈಕ್ ಹೇಳುವಂಥ ಯಾವುದೇ ಅಚೀವ್ಮೆಂಟ್ ಏನೂ ಮಾಡಿಲ್ಲ ಅನ್ನೋದು ನನ್ನ ಒಪಿನಿಯನ್